ನಮಸ್ಕಾರ ಕಣ್ರಿ, ನಾನು ನಿಮ್ಮ ಪ್ರೀತಿಯ ಗೆಳೆಯ. ತುಂಬ ದಿವಸದ ಮೇಲೆ ಮೆಜೆಸ್ಟಿಕ್ಕಿಗೆ ಬಂದಿದ್ದೀನಿ ಕಣ್ರಿ. ಮೆಜೆಸ್ಟಿಕ್ಕಿಗೆ ಬಂದು ಸಂತೋಷ್ ಥಿಯೇಟ್ರಲ್ಲಿ ಒಂದೊಳ್ಳೆ ಫಿಲಮ್ ನೋಡ ಮೇಲೆ ಯಾಕೋ ಕಾಲೇಜ್ನ ಮಿಸ್ ಮಾಡ್ತಾ ಇದ್ದೀನಿ ಅನಿಸ್ತು ಕಣ್ರಿ. ಅದಕ್ಕೆ ಕಾಲೇಜ್ ಕಡೆ ಒಂದು ರೌಂಡ್ ಹಾಕೋಬರೋಣ ಅಂತ ಹಿಂಗೆ ಬಂದೆ. ಕಾಲೇಜ್ ಬಂದಿದ್ದೀನಿ ನಿಜ, ಆದರೆ ನಿಮಗೆಲ್ಲ ಒಂದು ಒಳ್ಳೆ ಲವ್ ಸ್ಟೋರಿ ಹೇಳಬೇಕು ಅಂತ ಅನಿಸ್ತದೆ ನನಗೆ. ಯಾರ ಸೈಡಲ್ಲಿ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಆಗಿ ನಿಂತಿದ್ರಲ್ಲ, ಯಾರದು? ಬನ್ನಿ ಮಾತಾಡ್ಸ್ಕೊಂಬಂದ್ಬಿಡೋಣ. ಏನು ಸರ್ ಹಾಡು ಕೇಳ್ತಾ ಇರೋ ಜೋರಾಗಿ, ಇಲ್ಲಿ ನಾನು ಸ್ವಲ್ಪ ಕೇಳೋಣ. ಅಯ್ಯೋ ಹಾಡೇ ಬರ್ತಿರ್ಬಲ್ರಿ. ಅಯ್ಯೋ ಸರ್ ನಮ್ಮ ಹತ್ರ ವೈರ್ ಇರುತ್ತೆ, ಹಾಡು ಗೀಡೆಲ್ಲ ಬರಲ್ಲ, ಸುಮ್ಮನೆ ಶೋಕಿಗಷ್ಟೇ. ನಡೆ, ಎಂಥ ಜನ ಇರ್ತಾರ್ರಿ, ನಾವು ಆ ಕಾಲದಲ್ಲಿ ಹಂಗೆ ಇದ್ದಿದ್ದು. ಇರಲಿ ಬಿಡಿ, ಇದೇ ನಮ್ಮ ಕಾಲೇಜು. ಓಹೋ ಅದೇನಾ ಇದೆ, ಸೇಮ್ ಆಲ್ ಡಾಗ್ ಅಂಡ್ ಸೇಮ್ ಆಲ್ ಸ್ಟೂಡೆಂಟ್ಸ್. ಇದೇ ನಮ್ಮ ಕಾಲೇಜು. ಲವ್ ಸ್ಟೋರಿ ಹೇಳ್ತೀನಿ ಅಂದಿದ್ನಲ್ಲ, ಹೇಳೋ ಬದಲು ನೀವೇ ನೋಡ್ಬಿಡಿ. ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಇನ್ವೆಸ್ಟರ್ಸ್ ಇನ್ ದಿ ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಟು ಮ್ಯಾಕ್ಸಿಮೈಸ್ ರಿಟರ್ನ್ಸ್ ಅಟ್ ಅ ಲೆವೆಲ್ ಆಫ್ ರಿಸ್ಕ್ ಅಕ್ಸೆಪ್ಟಬಲ್ ಟು ದೆಮ್. ಬಟ್ ಅಕ್ಸೆಪ್ಟಬಲ್ ರಿಸ್ಕ್ ಇಸ್ ನಾಟ್ ಆಲ್ವೇಸ್ ಯೂನಿಕ್ಲಿ ಡಿಫೈನ್ಡ್. ದ ಪೋರ್ಟ್ಫೋಲಿಯೋ ನೀಡ್ಸ್ ಟು ಬಿ ಮ್ಯಾನೇಜ್ಡ್ ಫಾರ್ ರಿಸ್ಕ್. ಹಲೋ ಸಿದ್ದು. ಹಾಯ್ ಬಾಲಾಜಿ, ಏನು ಈ ಕಡೆ ಎಲ್ಲ ಡೀಟೇಲ್ ಹೇಳಕ್ಕಾಗತ್ತೇನೋ? ಒಂದ್ಮೂನೇನು MBA ಸೇರಿದ್ದಲ್ಲೋ? ಹೌದು ಸೇರಿದ್ವಿ. ಏನೀಗ ನೋಟಿಸ್ ಬೋರ್ಡ್ ನೋಡ್ದ, ಟೈಮ್ ಟೇಬಲ್ ಹಾಕ್ತೀರಿ ಆಲ್ರೆಡಿ? ಸಿದ್ದು ಕುಂತರು ನಿಂತರು ಮಲಗಿದ್ರು ಬರೀ ಓದೋದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲೋ. ಆ ಟಾಪರ್ ಮಹಾಲಕ್ಷ್ಮಿ ಥರ ಆಡ್ತಿದ್ಯಲ್ಲೋ, ಯಾಕೋ ನೀನು ಯಾವಾಗ ಹಿಂಗಾಗೋದೆ? ನೀ ಕುಂತರು ನಿಂತರು ಬೆಡ್ಡಿಗೆ ಹೋದ್ರ ಜೊತೆಗೆ ತೊಗೊಂಡು ಹೋಗ್ತಿದ್ಯಲ್ಲ ಪುಸ್ತಕನ. ಕುಯ್ಬೇಡ ಸಿದ್ದು, ಸ್ಟಾಪ್ ಇಟ್. ಅಲ್ಲ ಸಿದ್ದು, ಯಾವ ಏಜಲ್ಲಿ ಏನು ಮಾಡಬೇಕು ಅದನ್ನೇ ಮಾಡ್ಬೇಕು ಸಿದ್ದು. ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು. ಈಗ ನನ್ನನ್ನೇ ನೋಡು, ಒಂದು ಹುಡುಗಿಗೆ ಲೈಟಾಗಿ ಕಳಾಕ್ತಾ ಇದ್ದೀನಿ. ಬೇಕಿದ್ರು ಇದೆಲ್ಲ ಈ ಟೈಮಲ್ಲಿ ನೀವೇ ಹೇಳಿ. ಈ ಕಳಾಕಕ್ಕಾಗದೆ ಮುದ್ಕಾದ್ಮೇಲೆ ಕಳಾಕಕ್ಕಾಗತ್ತ? ಅವಾಗ ಕಾಳು ಹಾಕೋದಿರ್ಲಿ ರೀ, ಕಾಳು ಕಡಿಯೋಕ್ಕೆ ಹಲ್ಲೇ ಇರಲ್ಲ. ಯಾರೋ ಅಪ್ಪ ಮಾತಾಯಿ, ನಿನಗೆ ಮಾತ್ರ ಹೇಳಲ್ಲಪ್ಪ. ಯಾಕೋ ಈಗಲೇ ಸೀಡ್ಸ್ ಹಾಕೊಂಡು ಸೇಂಟ್ ಆಗ್ಬಿಟ್ಟಿದ್ಯಾ? ಸೀಡ್ಸ್ ಅಲ್ಲ, ಬೀಡ್ಸ್ ಹೋಯ್ತು. ಆಯ್ತಪ್ಪ, ಬೀಡ್ಸ್ ಹಾಕೊಂಡು ಸೇಂಟ್ ಆಗ್ಬಿಟ್ಟಿದ್ಯಾ? ನಾನು ಆ ಹುಡುಗಿ ಯಾರು ಅಂತ ಹೇಳೋದು, ನಿನ್ನ ಪ್ರೀತಿ ನಶ್ವರ ಅಂತ ಫಿಲಾಸಫಿ ಕುಯ್ಯೋದು, ನಾನು ಸನ್ಯಾಸಿ ಆಗಬೇಕು ಅಂತ ನನಗನ್ಸೋದು, ಇದೆಲ್ಲ ಬೇಡ. ನಾನು ಲೈಫ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಏ ನಮ್ಮ ಕ್ಲಾಸ್ ಹುಡುಗಿ ಕೂತಿದ್ದಾರೆ, ಬರೋ ಹಾಯ್ ಫ್ರೆಂಡ್ಸ್. ಸಿದ್ದು ಇವರೆಲ್ಲ ನಮ್ಮ ಕಾಲೇಜ್ ಗರ್ಲ್ಸು ಗೊತ್ತಲ್ಲ, ಬಾ ಪರಿಚಯ ಮಾಡ್ಕೊಡ್ತೀನಿ. ಇವರು ಜೀವಿತ ಯಲಹಂಕದಿಂದ ದಿನಾನು ಎದ್ದೆದ್ದು ಓಡ್ ಬರ್ತಾರೆ. ಇನ್ನು ಇವರು ಪೂರ್ಣಿಮಾ ಅಂತ, ಮಂಗಳೂರು ಅವರು ಸೆಟಲ್ಡ್ ಇನ್ ಬ್ಯಾಂಗ್ಳೂರು, ದಿನ ಆರ್ ಟಿ ನಗರಿಂದ ಕ್ಲಾಸಿಗೆ ರನ್ನಿಂಗ್ ಅಮ್ಮ. ಆ್ಯಂಡ್ ಇವರು ಸಂಜನಾ, ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರು. ಹಾಯ್. ಅಂಡ್ ಇವರು, ಇದು ಸ್ಟಾಕ್ ಎಕ್ಸ್ಚೇಂಜ್ ಬುಕ್ ಅಲ್ಲ? ಹೌದು. ವಿ ರಘುನಾಥನ ಆತರ್? ಹೌದಲ್ವಾ? ಆಹಾ, ಏನ್ರಿ ನೀವು ಇಷ್ಟು ಗ್ರೇಟು? ಬ್ಯಾಕ್ ಅಲ್ಲಿ ಇರೋ ಕವರ್ ನೋಡ್ಬಿಟ್ಟು ಫ್ರಂಟ್ ಅಲ್ಲಿ ಇದ್ದಿದ್ದು ಟೈಟಲ್ ಹೇಳ್ಬಿಟ್ರಲ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರುತಿ ಅಂತ. ನನ್ನ ಹೆಸರು ಸಿದ್ದು. ನೈಸ್ ಮೀಟಿಂಗ್ ಯು. ಪಾಪ ಓದೋದವರೆಲ್ಲ ಒಂದೇ ಸರಿ ಫ್ರೆಂಡ್ಸ್ ಆಗ್ಬಿಡ್ರಿ. ಇವ್ರಿಬ್ರೇನು ಹಿಂಗ್ ಕೂತಿದಾರ? ಒಂದು ತಿಳಿಸಾರು, ಇನ್ನೊಂದು ನೀರ್ ಮಜ್ಜಿಗೆ, ಎರಡೂ ಸಪ್ಪೆನೆ. ವಾಟ್ ನಾನ್ಸೆನ್ಸ್. ಸಂಜನಾ ಅವ್ರೆ, ಲ್ಯಾಪ್ಟಾಪ್ ಅಲ್ಲಿ ಏನೋ ಮಾಡ್ತಾ ಇದ್ದೀರಾ? ಸಂಜನಾ ಅವ್ರೆ ಅನ್ಕೊ, ಸಂಜನಾ ಸಾಕು. ಆಯ್ತು ಬಿಡೆ ಸಂಜನಾ. ನೀವು ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ. ಇಲ್ಲ ಬನ್ನಿ ಕೂತ್ಕೊಳ್ಳಿ. ಸಂಜನಾ, ನಾನು ನಿನ್ನೆ ಫೋನ್ ಮಾಡಿದ್ದೆ, ನಿನ್ ಕಾಲ್ ಪಿಕ್ಕೇ ಮಾಡ್ಲಿಲ್ಲ. ಶಾಪಿಂಗ್ ಅಂದ್ರಲ್ಲ, ಫ್ಯಾಮಿಲಿ ಜೊತೆನಾ ಶಾಪಿಂಗ್? ಫ್ರೆಂಡ್ಸಾ? ಫ್ರೆಂಡ್ಸ್ ಅಂದ್ರಲ್ಲ, ಗರ್ಲ್ಸೋ ಅಥವಾ ಬಾಯ್ಸೋ? ನಾವು ಬರಪ್ಪನಗರ ಸೆಂಟ್ರಲ್ ಜೈಲ್. ಮಾತಾಡ್ಲಿ ಬಿಡಿ. ಆಯ್ತು ಮಾತಾಡ್ಕೊಳ್ಳಿಯಪ್ಪ. ಜೈಲ್ ಪಕ್ಕ ಪಿಜಿ ಇಂದ ಬಂದಿದ್ದೀವಿ. ಹೌದಾ? ಅವರು ಬೇಗ ಬರ್ತಾರೆ, ನೀವು ಲೇಟ್ ಆಗಿ ಬರ್ತೀರಾ? ಜಾಮ್, ಟ್ರಾಫಿಕ್ ಜಾಮ್.
ಒಂದೇ ಕಡೆ ಅಂದ್ರೆ ಟ್ರಾಫಿಕ್ ಜಾಮ್ ಮೆಂಟಲ್ ಟ್ರಾಫಿಕ್ ಜಾಮ್ ಇಬ್ರು ಫ್ರೆಂಡ್ಸ್ ಅಂತೀರಾ ಮತ್ತೆ ಇಷ್ಟೊಂದು ಡಿಫ್ರೆಂಟ್ ಆಗಿದ್ದೀರಾ ಯು ನೋ ಎವ್ರಿ ಕಾಯಿನ್ ಹ್ಯಾಸ್ ಟು ಫೇಸಸ್ ಸಂಜನಾ ಒಂದು ಸ್ವಲ್ಪ ಫಿಲಾಸಫಿ ಕುಯ್ತಾನೆ ನೀನೇನು ಬೇಜಾರು ಮಾಡ್ಕೋಬೇಡ ಅಂಡ್ ಐ ಲೈಕ್ ಫಿಲಾಸಫಿ ಸಂಜನಾ ನಾನು ಹಳ್ಳಿಯಿಂದ ಬಂದಿರೋದು ನಾನು ಸ್ವಲ್ಪ ಪಿ ಪಿ ಟಿ ಹೇಳ್ಕೊಡ್ತೀಯಾ ಇವಾಗ ನನ್ನ ಟೈಮ್ ಇಲ್ಲ ನೀ ಅಂತ ಹೇಳ್ಕೊಡ್ತೀನಿ ಬಾಯ್ ಮಾಡೋದ್ಲಲ್ಲ ನಂಬಿಕೆ ಜಿಂದಗಿ आँखों में तेरी अजब सी अजब सी अदाएं हैं Once upon a time when I was in college some similar situation happened there also one handsome guy saved me from those dirty guys oh, it's a sweet memory ma'am yeah but you guys take care of yourself it's a very good you have done saved our college girls take care of yourself. ಮೇಲೆ ಹುಷಾರಾಗಿರಿ ಸಲ್ಲದ ತರಲಿ ಹಾ
ನೀವ್ ಹೇಳ್ಬೇಕಪ್ಪ, ನೀವು ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋರು, ಸ್ಟಿಲ್ ವಿ ಆರ್ ಸ್ಟೂಡೆಂಟ್ಸ್. ಏನ್ ಕಂಪನಿನೇನೋ, ಎಷ್ಟೊಂದು ಕೆಲಸ ಕಣೋ, ಅಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಇಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಅನ್ನಿಸುತ್ತಿದೆ ಯಾಕೋ ಅನ್ನಿಸುತ್ತೆ. ಏನ್ ಹೊಸ ಹಾಡು, ಏನ್ ಸಮಾಚಾರ, ಹಾಡ್ಗಿಡಲ್ಲ, ಏನ್ ಖುಷಿಗೆ? ಫಾರ್ ದ ಫಸ್ಟ್ ಟೈಮ್ ಇನ್ ಲೈಫ್. ಏನು ಹುಡುಗಿ ಕಾಳು ಆಗ್ತಾ ಇದೀನಿ? ಒಂದ್ ಹುಡುಗಿ ಕಾಳು, ಎಲ್ಲರೂ ಒಂದೇ ಹುಡುಗಿ ಮಗ ಹಾಕಕ್ಕಾಗೋದು? ಸರಿ, ಏನಮ್ಮ ಹುಡುಗಿ ಹುಡುಗಿಯಾರು ಅಂತ ಹೇಳಲ್ಲ, ಬಟ್ ಅವಳ ಬಗ್ಗೆ ಹೇಳ್ತೀನಿ. ಏನು? ಶೀ ಇಸ್ ಅಫ್ ಕೋರ್ಸ್ ಪ್ರಿಟಿ, ಬಟ್ ನಾನು ಬ್ಯೂಟಿಗೆ ಬಿದ್ದಿಲ್ಲ. ಮತ್ತೆ ಶೀ ಈಸ್ ದ ಮೋಸ್ಟ್ ಡೈನಮಿಕ್ ಗರ್ಲ್ ಐ ಹ್ಯಾವ್ ಎವರ್ ಸೀನ್. ತುಂಬ ಬೋಲ್ಡ್, ಅಟ್ ದ ಸೇಮ್ ಟೈಮ್ ಓಪನ್ ಹಾರ್ಟೆಡ್, ತುಂಬ ಚಾಲೋಕ್ ಹುಡುಗಿ. ಖರ್ಚು ಮಾಡಲ್ಲ, ಕಂಜೂಸು ಕಂಜೂಸ್ ಅಂತ ಅಲ್ಲ, ತುಂಬ ಚಾಲೋಕ್ ಇರೋ ಹುಡುಗಿ. ಈಗಿನ ಕಾಲೇಜ್ ಪ್ರಪಂಚದಲ್ಲಿ ಆ ಥರ ಹುಡುಗಿರು ಸಿಗಲ್ಲ. ಸೊ ತುಂಬ ಮಾರಲ್ ವ್ಯಾಲ್ಯೂಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾಳೆ. ಸೊ ಬಿದ್ಬಿಟ್ಟೆ. ಲಕ್ಕಿ ಬಿಡಮ್ಮ ನೀನು, ಲಕ್ಕಿ. ಸರಿ, ಕಾಳಾಗ್ತಾ ಏನಂತೀಯ? ಕಾಳಾಗ್ತಾ ಇಲ್ಲ ಪ್ರತಿ ಟ್ರೂ ಲವ್. ಸರಿ ಆಯ್ತಮ್ಮ, ಏನೋ ಒಂದು ಟ್ರೂ ಲವ್ ಅಂದ್ಯಾ, ಕಾಳಾಗ್ತಾ ಏನಂತೀಯ? ಒಂದು ಕೆಲಸ ಮಾಡು, ಹೋಗು ಹುಡುಗಿಗೆ ಪ್ರಪೋಸ್ ಮಾಡು. ಬೆಂಗ್ಳೂರ್ ಗೊತ್ತಲ್ಲ, ಹುಡುಗರು ಜಾಸ್ತಿ, ಹುಡುಗಿರಿಗೆ ಬರ, ಯಾರನ್ನ ಕಾಳಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಆಗುತ್ತೋ, ಅವಳೇನ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಟ್ರೆ? ನೋಡು ಮಗ, ಒಂದೇ ಇಲ್ಲ, ಲವ್ ವಿಷಯದಲ್ಲಿ ಹಿಂದೆ ಹಾಕ್ಬಾರ್ದು. ಆಯ್ತಾ, ಒಂದು ಮಾತು ಹೇಳ್ತಾರೆ ಗೊತ್ತಲ್ಲ ನಿನಗೆ, ಪ್ರೀತಿ ಮಾಡಬಾರ್ದಂತೆ, ಮಾಡಿದ್ರೆ ಜಗಕ್ಕೆ ಹೆದರ್ಕೋಬಾರ್ದಂತೆ. ನೋಡಿ, ಯೋಚನೆ ಮಾಡು, ಥಿಂಕ್ ಅಬೌಟ್ ಇಟ್. ಐ ವಿಶ್ ಯು ಆಲ್ ದ ಬೆಸ್ಟ್. ಇವತ್ತು ಹೋಗಿ ಹೇಳು, ರಿಸಲ್ಟ್ ಏನಾಗುತ್ತೆ ಅಂತ ಕಾಲ್ ಮಾಡಿ ಹೇಳಮ್ಮ. ಸರಿ, ಬರಲ್ಲ, ಕೆಲಸ ಇದೆ, ಬಾಯ್. ಒಂದು ವೈಟ್ ಪೇಪರ್ ಯಾಕೆ ವೇಸ್ಟ್ ಮಾಡಲಿ? ಎಂ ಬಿ ಎಲ್ ಹೇಳ್ಕೊಟ್ಟಿದ್ದಾರೆ, ಏನೂ ವೇಸ್ಟ್ ಮಾಡಬಾರ್ದು ಅಂತ. ರಫ್ ಆಗಿ ಬರೆಯೋಣ ಫಸ್ಟು. ಅಯ್ಯೋ, ಎಕ್ಸಾಮಲ್ಲಿ ಆನ್ಸರ್ ಬರೆಯೋಕೆ ಕೂತ್ರೂ ಏನೂ ತಲೆಗೆ ಹೋಗಲ್ಲ. ಲವ್ ಲೆಟ್ರ್ ಬರೀಬೇಕಾದ್ರೂ ಹಂಗೇನಾ? ಹಾಯ್ ಡಿ, ಪತ್ರ ಬರೆಯಲಾ ಇಲ್ಲ,
ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ ಮಾತನಾಡಲ ಇಲ್ಲ ಹಾಡು ಹಾಡಲ ಹೇಗೆ ತಿಳಿಸಲಿ ನನ್ನ ಎದೆಯ ತಡಬಳ ಪತ್ರ ಬರೆಯಲ ನಲ್ಮಯ್ಯ ಛೇ ಇದು ಹಳೇದಾಗೋಯ್ತು ಯಾಕೆ ಇವ ತಲೆನೇ ಓಡ್ತೀನ ಫ್ಯಾಂಟಾಸ್ಟಿಕ್ ಇದು ನೋಡಿದ ತಕ್ಷಣ ಓದ್ಕೊಳ್ತೀನಿ ಹುಡುಗಿ ಏ ಬಾಲಾಜಿ ಕೇಳಿಸ್ಕೊಂಡಿದ್ದು ಸಂಜೆ ಮೀಟ್ ಆಗಿಲ್ಲಮ್ಮ ಏನು ಲಟ್ಟು ಕೂತಿದೆ ಸಂಜನ ಸಿಕ್ಕಿಲ್ಲಮ್ಮ ಪ್ರಪೋಸ್ ಮಾಡೋಣ ಲವ್ಲೆಟ್ ಬರ್ಕೊಟ್ಟಿದ್ದೆ ಓಹ್ ಕಂಗ್ರ್ಯಾಚುಲೇಷನ್ಸ್ ಏನಂತ ಹೇಳು ನಿನಗೆ ಇಷ್ಟ ಇದೆಯಾ ಅನ್ಸುತ್ತೆ ಕಣೋ ಸಂಜನಾ ಅಂತ ಹುಡುಗಿನ ಹೊಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಗೋ ಆಯ್ ಒಂದು ಬಾಯ್ ಬಾರು ಜೊತೆಗೆ ಪ್ರಪೋಸ್ ಮಾಡ್ಬೇಕಾರೋಣ ನೀನೊಬ್ಬನೇ ಮಾಡಬೇಕಾಗಿರೋ ಕೆಲಸ ನಾನು ಬರಬಾರ್ದು ನಾನು ನನ್ನ ಯು ಕ್ಯಾನ್ ಗೋ ಹೈ ಶೂ ಪೂಜೆಲ್ಲಿ ಕಳೆದಿಬಿಟ್ಟು ಮ್ಯಾನ ಹೋಗ್ಲಿ ನೀನು ಹೇಳೋದು ಒಂಥರ ಕರೆಕ್ಟೇ ದೇವರವ್ರು ಪ್ರಾರ್ಥಿಸ್ಕೊಳ್ಳೋ ನನ್ನ ಸಿಗೋಣ ಸಿಕ್ಸ್ ಮಾಡಿ ಸಕ್ಸಸ್ ಇದೆ ಅಂತ ಹೇಳ್ತೀನಿ ಬಾಯ್ ಬಾಯ್ ನಾನು ಯಾಕೆ ಅವಳಿಂದ ಹೋದೆ ನನಗೇನಾಗಿತ್ತು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಬಹುಶಃ ನಾನು ತಪ್ಪು ಮಾಡಿದೆ ಹೆಣ್ಣು ಹೊನ್ನು ಮಣ್ಣು ಇವು ಮೂರರಿಂದ ನಾವು ಹೋಗಬಾರ್ದು ಹಾಗಂತೇಳಿ ನಾನು ಧೃತಿಗೆಡಲ್ಲ ಇನ್ನೊಂದು ಹೆಣ್ಣಿನ ಹಿಂದೆನೂ ಹೋಗಲ್ಲ ಜೀವನದಲ್ಲಿ ಏನಾದ್ರೂ ಸಾಧಿಸ್ತೀನಿ ಸಾಧಿಸ್ತೀನಿ ಗುರಿ ತಲುಪ್ತೀನಿ ಐ ವಿಲ್ ಡೂ ಇಟ್ ಪ್ರೀತಿ ಮಧುರ ಆದರೆ ಸಾಧನೆ ಎಂದೆಂದೂ ಅಮರ ಸಾಧನೆ ಅಮರ ಹಾಯ್ ಫ್ರೆಂಡ್ಸ್ ಸೊ ಎಲ್ಲರೂ ಲವ್ ಸ್ಟೋರಿ ನೋಡ್ಕೊಂಡ್ ಬಂದ್ವಿ ಅಲ್ವಾ ಸೊ ಇವಾಗ ಒಬ್ರೊಬ್ರಿಗೆ ಒಂದೊಂದರ ಅನುಭವ ಆಗ್ತಿರ್ಬೇಕು ಅಂದ್ರೆ ಪ್ರೀತಿಲಿ ಇರೋರಿಗೆ ಬೇಜಾರಾಗ್ತಿರ್ಬೇಕು ಪ್ರೀತಿಲಿ ಇಲ್ದಿರೋರಿಗೆ
ತಮಾಷೆ ಅನ್ಸಿರ್ಬೇಕು, ನಗು ಬಂದಿರ್ಬೇಕು. ನಾನು ನಿಮ್ಗೆಲ್ಲ ಹೇಳೋದು ಒಂದೇ ಮಾತು ಕಣ್ರಿ, ಹೌದು ನಿಜ ಇದು ನಿಮ್ದು ಪ್ರೀತಿ ಮಾಡೋ ವಯಸ್ಸು. ಆದ್ರೆ ಈ ಏಜ್ ಇದೆಯಲ್ಲ 20-30 ಸಾಧನೆ ಮಾಡಕ್ ಒಳ್ಳೆ ವಯಸ್ಸು ಕಣ್ರಿ. ಸೊ ಅದಕ್ಕೆ ನೀವೇನಾದ್ರೂ ಲೈಫಲ್ಲಿ ಸಾಧಿಸ್ಬೇಕು ಕಣ್ರಿ, ಲೈಫಲ್ಲಿ ಏನಾದರೂ ಸಾಧಿಸಿ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಯಶಸ್ಸು ಕೀರ್ತಿ ಎಲ್ಲ ತಗೊಂಬಂದು ಕೊಡ್ಬೇಕು. ನನ್ಗೆ ಆ ಭರವಸೆ ಇದೆ ಕಣ್ರಿ. ಅಯ್ಯಯ್ಯೋ ಇವನೆಂತ ಡೈರೆಕ್ಟ್ರಪ್ಪ, ಕತೆ ಪುರಾಣ ಎಲ್ಲ ಹೇಳ್ದ, ಆದ್ರೆ ಆ ಬಾಲಾಜಿ ಏನಾದ ಅಂತ ಹೇಳಲಿಲ್ವಲ್ಲ ಅಂತ ನೀವೆಲ್ಲ ಅನ್ಕೋತಾ ಇರ್ಬೇಕಲ್ವಾ. ಸೊ ಬಾಲಾಜಿ ಏನಾದ ಅಂತ ನೀವೇ ನೋಡ್ಕೊಂಬಂದ್ಬಿಡಿ. ಸೊ ಎಲ್ರು ಬಾಲಾಜಿ ಏನಾಗಿದ್ದೇನೆ ಅಂತ ನೋಡಿದ್ರಿ ಅಲ್ವಾ. ನೀವು ಎಲ್ಲರೂ ಏನಾದರೂ ಸಾಧಿಸ್ಬೇಕನ್ರಿ, ಅದೇನನ್ನ ಸರಿ. ಈಗ ಸದ್ಯಕ್ಕೆ ನಾನು ಮನೆಗೆ ಹೊರಡ್ಲಾ, ಮಿಸ್ಸಸ್ ಕಾಯ್ತಾ ಇರ್ತಾರೆ ಕಣ್ರಿ. ಬಾಯ್.